ಅನುದಾನ ಕಮಿಟಿಯವರಿಗೂ ಮತ್ತು ವಾರ್ತಾಪಟಲ ತೆರಿಗೆಗಳಿಗೂ ಧನ್ಯವಾದಗಳು ಹೇಳ್ತಾ ಪತ್ರಿಕಾ ಮಾಧ್ಯಮದವರಿಗೂ ಹೇಳ್ತಾ ಈ ಒಂದು ಪಕ್ಕಾಸ್ತಿ ಬಗ್ಗೆ ಒಂದು ಅಂಶ ಮಕ್ಕಳ ನಾಲ್ಕುನೂರ ಐವತ್ತಾರರಲ್ಲಿ ಸರ್ಕಾರದಿಂದ 1977ರಲ್ಲಿ ಅಬ್ದುಲ್ಲಾ ಖಾದ್ರಿ ಅವರು ಸರ್ಕಾರಿ ಭೂಮಿಯನ್ನು ಪಾಕಿಸ್ತಾನ ಮುಸ್ಲಿಂ ಅವರಿಗೆ ಮಂಜೂರು ಮಾಡಿಸ್ತಾರೆ. ಹೇಳಿದ್ರೆ 12 ಮಂದಿ ಮಂಜೂರು ಮಾಡಿರ್ತಾರೆ. मुस्लिम पाकिस्तान आस्ती ಕಬ್ರಸ್ತಾನ ಆಸ್ತಿ ಕಬ್ಬಳಿಕೆ ಆಗಿದ್ರೆ ಅದು ಪಂಚನಾಮ ಸರಿಯಾದ ಬಂದು ಪಂಚನಾಮ ಮಾಡಬೇಕಂದ್ರೆ ನಮ್ಮ ಸಮಾಜದ ಮುಖಂಡರು 10 ಜನರು ಬೇಕು. 10 ಜನ ಇದ್ರೆ ಅದು ಎಲ್ಲಿ ಕಬ್ಬಳಿಕೆ ಆಗಿದೆ ಏನಾಗಿದೆ ಎಲ್ಲ ತೋರಿಸ್ಬೇಕಾಗುತ್ತೆ. ಯಾವುದೇ ತರ ಕಬ್ಬಳಿಕೆ ಆಗಿದ್ರೆ ನಮ್ಮ ಸಮಾಜ ಗಮನ ತಮ್ಮನ್ನು ವೈಯಕ್ತಿಕವಾಗಿ ದೋಷವನ್ನು ಒಬ್ಬರು ಅಮ್ಮ ಕಲಿಯವರೊಬ್ಬರು ಇದ್ರು ಸೇರಿ ಪಂಚನಾಮ ಸಾಕ್ಷಿಸಿದ್ರೆ ನಮ್ಮ ಸಮಾಜದ ಒಬ್ಬರು ಮಾಡಿದ್ರೆ ನಾವು ಎಷ್ಟೋ ಕ್ರಿಮಿನಲ್ ಮೈಂಡ್ ಮಾಡಿಕೊಂಡು ಅದನ್ನು ಯೋಚನೆ ಮಾಡಿ. 10 ಮಂದಿ ಯಾರಲ್ಲ ನಮ್ಮ ಸಮಾಜ ಮುಸ್ಲಿಂ ಬಂದವರು ವೈಯಕ್ತಿಕವಾಗಿ ಇದ್ರೆ ಸರ್ವ ಮಾಡೋದೇನು ಭೂಮಿ ಎರಡ್ ಎಕರೆ ಅಂತೇಳಿ ಕಬ್ಬಳಿಕೆ ಮಾಡಿದ್ದಾರೆ. ಮುತ್ತುವಲ್ಲಿ ಅವರು ಸೈನ್ ಪಾತ್ರೆ ಅವರು ಅಂತ ಹೇಳಿದ್ದಾರೆ. ಕಬ್ಬಳಿಕೆ ಮಾಡಿದ ಜಾಗದ ಎರಡ್ ಎಕರೆ ಅಂತೇಳಿ ಏನ್ ಮುತ್ತು ಸಾಹು ಅವ್ರ ಹೆಸರಲ್ಲಿ ಬಾಣಿಯಲ್ಲಿ ಐತ್ಯಾ ಇಲ್ಲ ಮೊಟೇಶನ್ ಐತೆ ಯಾವುದೂ ತರ ಇಲ್ಲ. ಸುಮ್ಮನೆ ಕಬ್ಬಳಿಕೆ ಅಂದ್ರೆ ಏನಾದ್ರು ಶಾದಿಮಾಲ ಐತೆ ಇದು ಒಕ್ಕಾಸ್ತಿ ಅಂತ ಒಕ್ಕಾಸ್ತಿ ಅಂದ್ರೆ ಯಾವುದೇ ಇದು ಶಾದಿಮಾಲ ಮಾಡ್ಬೇಕಂದ್ರ ಒಕ್ ಪರವಾನಗಿ ತಗೊಂಡು ಮಾಡ ಪ್ರತಿಯೊಂದು ದಾಖಲಾದ ನಮ್ಮಲ್ಲಿ ಮಕ್ಕಳಿಂದ ಪರವಾನಿಗೆ ತಗೊಂಡು ಇದು ಮಂಜೂರು ಮಾಡಿ ಅದು ಸರ್ಕಾರದ ಅನುದಾನದಲ್ಲೇ ಕಟ್ಟಲಾಗಿದೆ. ಇದು ನಮ್ಮ ಸಮಾಜಕ್ಕೆ ಬೇಕು. ಆಮೇಲೆ ಮದೀನಾ ಮಸ್ಜಿದ್ ಮದೀನಾ ಮಸ್ಜಿದ್ ಅಂತೂ ಇದು ನಮ್ಮ ಸಮಾಜದ ಐತೆ ವೈಯಕ್ತಿಕ ಮನೆಯ ಅಷ್ಟೇ ಐತೆ ಅದನ್ನು ನೀವು ತಿಳಿಸ್ಕೊಬೇಕು. ಈ ಸಮಾಜ ಆಸ್ತಿ ಸಮಾಜಕ್ಕೆ ಅದನ್ನು ಮದೀನಾ ಮಸ್ಜಿದ್ ವಕ್ಫ್ಗಳಲ್ಲಿ ಇಂಟ್ರಿ ಮಾಡಿ ಆಮೇಲೆ ಪರವಾನಿಗೆ ತಗೊಂಡು ಇವೆಲ್ಲ ಆಸ್ಥಾನ ಆಗಲಿ ಮತ್ತು ದಾರುಲ್ ಮದರ್ಸಾ ಇದೆ. ದಾರುಲ್ ಮದರ್ಸಾ ಅಂದರೆ ನಮ್ಮ ಪ್ರತಿಯೊಬ್ಬರು ಸಮಾಜದ ಪ್ರತಿಯೊಬ್ಬರು ಆಸ್ತಿ ಇದೆ. ಏನು ಬೆಣ್ಣೂರು ಸೈಯದ್ ಮುತ್ತು ಸಾಹಬ್ ಫಸ್ಟ್ ಆಫ್ ಆಲ್ ಆಸ್ತಿ ಇದ್ರ ಅದಕ್ಕೆ ನಾವು ಹೇಳ್ತೀವಿ ಯಾರಿಗಾದ್ರೂ ವೈಯಕ್ತಿಕ ಇಲ್ಲಿದೆ ಅವರ ಸಮಾಜಕ್ಕೆ ಇಲ್ಲಾದ್ರೂ ಸುಳ್ಳು ಬಳ್ಳು ಹೇಳಿ ಈ ತರ ನೀವು ಸಮಾಜ ಒಳ್ಳೆಯ ಕೆಲಸ ದಯವಿಟ್ಟು ಯಾರೇ ಆಗಲಿ ನಮ್ಮ ಸಮಾಜದಲ್ಲಿ ಈ ತರ ಮಾಡ್ತಾರಲ್ಲ ಇಡೀ ಬೇರೆ ಕಡೆ ಒಪ್ಪಿಗೆ ಇಡೀ ನಮ್ಮ ಸಮಾಜದಾಗ ಒಪ್ಪಿದ್ದೀವಿ ಬೇರೆ ಇಬ್ಬರು ಕೆಲವು ಯಾರು ಜನ ಬೇಡ ಇರುತ್ತ ಇದು ಸರ್ಕಾರ ಆಸ್ತಿಗೆ ಸಂಬಂಧಪಟ್ಟದ್ದು ವಾಕ್ ಪ್ರಾಪರ್ಟಿ ಇದೆ. ಯಾವುದೇ ಒಂದು ಕಟ್ಟಡ ಆಗಲಿ ಯಾವುದೇ ಒಂದು ಇದಾಗಲಿ ಪರವಾನಿಗೆ ತಗೊಂಡು ವಕ್ಫ್ ಮಂಡಳಿಯ ಆದೇಶದಿಂದ 77ರಲ್ಲಿ ಹಜರತ್ ಸೈಯದ್ ಶಾ ಅಬ್ದುಲ್ಲಾ ಖಾದ್ರಿ ಅವರು ಎರಡು ಎಕರೆ 10 ಗುಂಟೆ ಎಕರೆ ಎರಡು ಎಕರೆ 10 ಗುಂಟೆ ಜಮೀನನ್ನು ಸರ್ಕಾರದ ಜಮೀನನ್ನು ಮುಸ್ಲಿಂ ಕಬ್ರಸ್ತಾನಕ್ಕೆ ಅಂತೇಳಿ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದುಕೊಂಡು ಸ್ಯಾಂಕ್ಷನ್ ಮಾಡಿಕೊಂಡು ಎಲ್ಲ ಮುಸ್ಲಿಂ ಬಾಂಧವರಿಗೆ ಅನುಕೂಲ ಆಗಲಿ ಅನ್ನ ಒಂದು ಭಾವನೆ ಇಟ್ಟುಕೊಂಡು ಆ ಜಮೀನನ್ನು ಡಿಸಿಎಗಳಿಂದ ಪಡೆದುಕೊಂಡು ವಕ್ಫ್ ಮಂಡಳಿಗಳಿಗೆ ಇಂಟ್ರಿ ಮಾಡಿದ್ದಾರೆ. ಎಲ್ಲ ದಾಖಲೆಗಳನ್ನು ವಕ್ಫ್ನಲ್ಲಿ ಇಂಟ್ರಿ ಮಾಡಿದ್ದಾರೆ. ಆ 2 ಎಕರೆ 10 ಗುಂಟೆ ಜಮೀನನ್ನು 12 ಎಕರೆ 12 ಗುಂಟೆ ಜಮೀನಿನಲ್ಲಿ ಮುಸ್ಲಿಂ ಬಾಂಧವರಿಗೆ ಅನುಕೂಲವಾಗಲೆಂದು ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೆ ಅನುಕೂಲವಾಗಲೆಂದು ಮೊಟ್ಟ ಮೊದಲನೇದಾಗಿ ನಾವು ಈ ಜಾಗಕ್ಕೆ ಆಗಮಿಸಿ ತಮ್ಮ ಆಸ್ಥಾನ ಅಂದರೆ ಮುಂದ್ರಾಕ್ ಒಂದು ಜಾಗವನ್ನು ಮಾಡಿಕೊಂಡಿರ್ತಾರೆ. ಮುಂದ್ರಾಕ ಜಾಗ ಅಂತಂದ್ರೆ ಆಸ್ತಿಯನ್ನು ಕಾಯಲಿಕ್ಕೆ ಒಂದು ಗುಡಿಸಿಲ ಟೈಪ್ ಅದಕ್ಕೆ ಆಸ್ಥಾನ ಅಂತ ಅದಕ್ಕೆ ಖಾನಕ ಅಂತ. ಖಾನಕ ಅಂತಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಲು ಮೊದಲನೇದಾಗಿ ಖಾನಕವನ್ನು ಸರ್ಕಾರದ ಒಂದು ಅನುಮತಿಯಿಂದ ವಕ್ಫ್ ಮಂಡಳಿ ಅನುಮತಿಯಿಂದ ಖಾನಕವನ್ನು ಪರವಾನಿಗೆ ತಗೊಂಡು ಖಾನಕವನ್ನು ಕಟ್ಟಿರುತ್ತಾರೆ. ಅನಂತರ ಸಾರ್ವಜನಿಕರಿಗೆ ಸರಿಯಾಗಿ ಇಸ್ಲಾಮಿಕ್ ಮಕ್ಕಳಿಗೆ ಅಂತ ಕಟ್ಟಿಸಿ ಮದೀನಾ ಮಸ್ಜಿದ್ ಅಂತೇಳಿ ಒಂದು ಜಾಗವನ್ನು ಸೈಟನ್ನು ಅದರಲ್ಲಿ ತಗೊಂಡುಕೊಂಡು ಒಂದು ಭಾಗವನ್ನು ತೆಗೆದುಕೊಂಡು ವಕ್ಫ್ ಮಂಡಳಿಯಿಂದ ಅನುಮತಿ ತಗೊಂಡು
ಎಲ್ಲಾ ಜನರಿಗೆ ಅನುಕೂಲವಾಗಲು ಇಲ್ಲಿ ಭಜನಾ ಮಂದಿರ ಕಟ್ಟಿರುತ್ತಾರೆ. ಆ 2 ಎಕರೆ 12 ಎಕರೆ ಜಮೀನಲ್ಲಿ ಮತ್ತೆ ನಾವು ಮಂತ್ ಮುಂದೆ ಫ್ಯೂಚರ್ ಅಲ್ಲಿ ಉತ್ತಮಕ್ಕೆ ಮಜಾ ಉತ್ತಮಕ್ಕೆ ಮಜಾ ಅಂತ ಹೇಳಿ ಉತ್ತಮಕ್ಕೆ ಮಜಾ ಅಂತಂದ್ರೆ ಶರಣರು ಕೂಡ ಮರಣಾನಂತರ ಅನ್ನೋದು ಅವರು ಶರಣರು ಇದ್ದರು ಅವರು ಸೂಫಿಸಾನ್ ಇದ್ದರು ಅವರು ಖಲೀಫಾ ಇದ್ದರು. ನಾನು ಇಲ್ಲೇ ಸಾಯ್ತೀನಿ ನನಗೆ ಇಲ್ಲೇ ಮರಣ ಆಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಬ್ಬ ಆತನಿಗೆ ನನ್ನ ಬಂದು ಸಮಾಜ ಆಗಬೇಕು ನಾನು ಇಲ್ಲೇ ಊರಲ್ಲಿ ನನ್ನ ಮಜಾ ಇಲ್ಲೇ ಆಗಲಿ ಅಂತ ಹೇಳಿ ಅಂತ ಕೇಸಿ ಒಬ್ಬನಿಂದ ಪರವಾಗಿ ತೋರು ಮತ್ತು ಪಂಚಾಯತ್ನಿಂದ ಪರವಾಗಿ ತೋರು ಅವರು ಮಜಾ ಸಮೇತ ಒಬ್ಬರಲ್ಲಿ ಇರುತ್ತಾರೆ ಮತ್ತು ಆತ್ಮ ಆದ ನಂತರ ನಮ್ಮ ಒಂದು ದೇಶದಲ್ಲಿ ಐತಿಹಾಸಿಕ ಸ್ಥಳ ಇರಬೇಕು ಅಂತ ಹೇಳಿ ಮೌಲಾನಿ ಮಸ್ಜಿದ್ ಅಂತ ಹೇಳಿ ಒಂದು ಮೌಲಾನಿ ಪೀರ ಅಂತ ಕರೆಯೋದು ಅದರಲ್ಲಿ ಅದ್ಭುತ ಅದು ಎಲ್ಲಿ ಇರ್ತದೆ ಮತ್ತು ಅದಾದ ಬಳಿಕ ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು 2 ಎಕರೆ 12 ಎಕರೆ ಹಾಕಿ ಸಮಾಜದ ಬಹಿರ್ಗಾರ ಆಗುವುದಾಗಲಿ ಸಮಾಜದ ಬರೆಯುವುದಾಗಲಿ ಯಾವುದು ಮಾಡಿಲ್ಲ. ಇದೆಲ್ಲಾನು ಏನದಲ್ಲ ಅವರು ಸುಳ್ಳು ಶುದ್ಧ ಸುಳ್ಳು ಆರೋಪ ಮಾಡಿದ್ರು. ಈ ಆರೋಪದೊಳಗೆ ಏನು ಹುಳಿಲ್ಲ. ಯಾಕಂದ್ರೆ ಪ್ರತಿಯೊಂದು ಅವರ ಸಭೆ ಸಮಾರಂಭಗಳು ಹಾಜರಾದ್ರೆ ಸಮಾಜಗಳು ಹಾಜರಾದ್ರೆ ಗುಡಿಗೂ ಬರ್ತಾರ ದರ್ಗಾಕ್ಕೂ ಬರ್ತಾರೆ ಎಲ್ಲ ಕಡೆಯೂ ಬರ್ತಾರೆ. ಅವ್ರಿಗೆ ಹೊರಗಿಡಕ್ಕೆ ಯಾರಿಗೂ ಅದು ಇಂಟ್ರೆಸ್ಟ್ನೂ ಇಲ್ಲ ಅವಶ್ಯಕತೆನೂ ಇಲ್ಲ. ಒಳ್ಳೆ ರೀತಿಯಿಂದ ಚೆಂದಾಗಿರುಪ ಅಂತ ಹೇಳ್ತಾರೆ. ಹೇಳೋದನ್ನೇ ಹೊರಗಿಟ್ಟಂಗೆ ತಂದ್ಕೊಡೋದು ಅವ್ರ ತಪ್ಪುಗಳನ್ನೇ ಅದು. ನಮ್ಮ ಸಮಾಜ ಏನಂತಾರ ಎಲ್ಲರೂ ಕೂಡಿರೋನು ಚೊಲತಾಗಿರೋನು ಒಳ್ಳೆದಿರೋನು ಸಮಾಜಕ್ಕೆ ಒಳ್ಳೇದು ಮಾಡೋನು ಈ ಊರಿಗೆ ಒಳ್ಳೇದು ಮಾಡೋನು ಯಾವುದು ಪಿಟಿಕೇಶನ್ ಮಾಡಬಾರ್ದು ಅಂತ ಹೇಳಿದ್ದೆ. ಒಂದು ಒಂದು ದೊಡ್ಡ ಇಶ್ಯೂ ಆಗಿ ಇವತ್ತು ಪತ್ರಿಕಾ ಮಾಧ್ಯಮದೊಳಗಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾದೊಳಗಾಗಲಿ ಎಲ್ಲ ಕಡೆ ಬಂದದ. ನಾ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರಿಗಾಗಲಿ ಪತ್ರಿಕಾ ಮಾಧ್ಯಮದಾಗಲಿ ನನ್ನ ಕಡೆಯಿಂದ ಕಳಕಳಿಯಿಂದ ಕೇಳ್ಕೊಳ್ಳೋದು ಸಂಸ್ಕೃತಿಯಲ್ಲಿ ಇರುವಂತಹ ಸಮಸ್ಯೆಗಳು ಬಹಳ ಅದಾವ. ಆದ್ರೆ ಅವ್ರನ್ನು ನಮ್ಮ ಆ ಸಮಸ್ಯೆಗಳು ಪರಿಹಾರ ಮಾಡ್ಕೊಂಡು ಊರಿನ ಡೆವಲಪ್ಮೆಂಟ್ ಮಾಡೋದಾಗಲಿ ಸಮಾಜ ಡೆವಲಪ್ಮೆಂಟ್ ಮಾಡೋದಾಗಲಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಉದ್ದಾರದ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಅದು ಬಿಟ್ಟರೆ ಏನಾದ್ರೆ ಸುಮ್ಮನೆ ಅವ್ರನ್ನ ಹೊರಗಿಟ್ಟಿದ್ರು ಬಟ್ಟೆ ಈ ವಿಷಯಗಳ ಚರ್ಚೆ ಬೇಡ ಬೇಡ ಯಾರನ್ನ ಯಾರು ಹೊರಗಿಟ್ಟಿಲ್ಲ. ಇನ್ನೊಂದೇನಂದ್ರೆ ಟೋಟಲಿ ಕೆಲವು ಪ್ರಚಾರ ಬೇಕಾಗ್ತಿರುತ್ತೆ ಅವ್ರಿಗೆ ಪ್ರಚಾರ ಬೇಕಾಗಿರ್ತದೆ. ಆ ಪ್ರಚಾರ ಸಂಬಂಧ ಅವ್ರು ಏನದಲ್ಲ ಸಮಾಜದೊಳಗೆ ಇಂಥ ಮಿಸ್ ಕಮ್ಯುನಿಕೇಶನ್ ಮಿಸ್ ಕಮಿಟ್ಮೆಂಟ್ ಕೆಲವೊಂದೇನಂತ ಮಿಸ್ಟೇಕ್ಸ್ ಅಂತ ಸುಮ್ಮನೆ ತಪ್ಪು ದಾರಿಗಳನ್ನು ಪ್ರಚಾರ ಮಾಡ್ತಾರೆ. ಆ ಉದ್ದೇಶಕ್ಕೆ ಯಾರು ಅದ್ರ ಬಗ್ಗೆ ತಲೆ ಕಳಿಸೋ ಅವಶ್ಯಕತೆ ಇಲ್ಲ. ಸಮಾಜದೊಳಗೆ ಒಳ್ಳೆ ಕೆಲಸ ಮಾಡಕ್ಕೆ ಪ್ರತಿಯೊಬ್ಬರು ಸಾಥ್ ಕೊಡ್ರಿ ಬರ್ರಿ. ಇವತ್ತು 4 ಜನ 5 ಜನ ಏನೋ ಅವ್ರು ನಮ್ಮ ಸಮಾಜದ ಮೇಲೆ ಬೇ ಮಾಡಲ್ಲ. ಆ 5 ಜನ ಬರ್ರಿ ಎಲ್ಲರೂ ಕೂಡ ಸಮಾಜ ಒಳ್ಳೆ ಮಾಡೋದು. ಯಾರಿಗೆ ಯಾರ ಮನೆ ಸಂಸಾರ ಹತ್ತಿರಿದ್ರಿ ಎಲ್ಲರೂ ಕೂಡ ಹೇಳೋದು ಒಂದೇ ಒಂದು ಎಲ್ಲರೂ ಒಂದು ಉದ್ದೇಶ ಒಂದೇ ಅದ ಎಲ್ಲರೂ ಒಂದು ಅಭಿಪ್ರಾಯ ಒಂದೇ ಅದ ಎಲ್ಲರೂ ಕೂಡಿ ಬರ್ರಿ ಅವರು ಬರ್ರಿ ಸ್ವಾಗತ ಅದ ನಮ್ದೇನು ಅಭ್ಯರ್ಥಿಲ್ಲ. ಆದ್ರೆ ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಬಾರ್ದು. ನಾವು ಅವತ್ತಾದ್ರು ಅದೇ ಹೇಳ್ತೀವಿ ಸುಮಾರು ಎಲ್ಲರೂ ಕೂಡಿ ಇವತ್ತಾದ್ರು ಹೇಳ್ತೀವಿ ನಾವು ಏನ್ ಹೇಳೋದು ಅಂದ್ರೆ ಸಮಾಜ ಬೆಳವಣಿಗೆ ಮಾಡುವಂತ ಕೆಲಸ ಮಾಡೋದು. ಬೆಳವಣಿಗೆ ಹುಟ್ಟಿದಾಗ ಬೆಳವಣಿಗೆ ನಿಂದಿಸುವಂತ ಕಾರಣಗಳು ಕಾಬಿಡಿ ಅಂತ ದಯವಿಟ್ಟು ಈ ಮೂಲಕ ತಿಳ್ಕೊತೀನಿ. ಬರ್ರಿ ಎಲ್ಲರೂ ಸೇರೋದು ಸಮಾಜಕ್ಕೆ ನಮ್ಮ ಕೈಯ ಸಾಧ್ಯ ಅಷ್ಟು ಒಂದು ಕಾಣಿಕೆ ನೀಡೋಕ್ಕಾಗಲಿ ಎಷ್ಟು ಸಾಧ್ಯ ತರಿಸ್ಕೊಳೋ ಏನಾಗ್ತ ನಮ್ಮ ಕೈ ಸಣ್ಣ ಮುಂದೆ ಸೇವೆ ಅಂತಲ್ಲ ಬೆಳಗಿನ ಸೇವೆ ನಮ್ಮ ಕೈ ಎಲ್ಲ ಕೈ ಅನ್ನೋದು ಮಾಡೋದು ಅಂತ ಈ ಮೂಲಕ ಅವ್ರೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಸಮಾಜ ಯಾವಾಗಲೂ ವ್ಯರ್ಥ ಮಾಡುದು ಸಮಾಜಕ್ಕೆ ಬಾಗಿಲು ಯಾವಾಗ ಮುಚ್ಚಿಲ್ಲ ಚಾಲನೇ ಅದ. ಅವ್ರಿಗೆ ಯಾರು ಹೊರಗುಟ್ಟಿಲ್ಲ ಒಳಗಿಟ್ಟಿಲ್ಲ ತಮ್ಮ ತಾವೇ ಒಂದು ಕಲ್ಪನೆ ಒಳಗೆ ಅಷ್ಟವ್ರು ಅರ್ವೇಸ್ ಹೋಗ್ತಾವ್. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇದರಿಂದ ಮತ್ತೇನಲ್ಲ ಸಾಮಾಜಿಕವಾಗಿ ಆಗಲಿ ಇವತ್ತು ಸಮಾಜದೊಳಗೆ ಏನಲ್ಲ ಡಿಸ್ಟರ್ಬೆನ್ಸ್ ಅದ ಒಡಕದ ಅಂತೇಳಿ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜ ಆಗಲಿ ನಮ್ಮ ಊರಾಗಲಿ ಟೋಟಲ್ ಯಾವುದೇ ಆಗಲಿ ನಮ್ಮ ಊರು ನಮ್ಮ ಸಮಾಜ ಎಲ್ಲ ಒಂದೇ ಅಲ್ಲ. ಊರು ಬಿಟ್ಟು ನಮ್ಮ ಸಮಾಜ ಇಲ್ಲ ಸಮಾಜ ಬಿಟ್ಟು ನಮ್ಮ ಊರಿಲ್ಲ ಎಲ್ಲ ಒಂದೇ ಅಂತ ತಿಳ್ಕೊಂಡು ಈ ಮೂಲಕ ನನ್ನ ಮಾತು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಒಂದು ಈ ಪರಿಸರ ಹಾಗೆ ಅಂತ ಹೇಳಿದ್ರೆ